ನಮಸ್ಕಾರ ವೀಕ್ಷಕರೇ, ಇದು ಸ್ಟಾರ್ ವಿತ್ ಸಿರಿಯ ಇನ್ನೊಂದು ಭಾಗ. ಟಕಾಟಕ್ ಅಂತ ಆನ್ಸರ್ ಬೇಕು ಶ್ರೀ ಮುರುಳಿಯವರೇ ನಮಗೆ. ಸೊ ಇಲ್ಲಿ ಒಂದು 10 ಕ್ವಶನ್ ಇರುತ್ತೆ ನಿಮಗೋಸ್ಕರ. ಇದು ನಿಮಗೆ ರೈಟ್ ಆಗಿರುತ್ತೋ ರಾಂಗ್ ಆಗಿರುತ್ತೋ ನಮ್ಗೆ ಗೊತ್ತಿಲ್ಲ, ಒಟ್ಟು ಯೋಚನೆ ಮಾಡಿ ಆನ್ಸರ್ ಕೊಡಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಡನ್ ಡನ್ ಡನ್. ಸರ್, ಫ್ರೀ ಇದ್ದಾಗ ಏನು ಮಾಡ್ತೀರಾ? ಫ್ರೀ ಇದ್ದಾಗ ಒಬ್ಬನೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ಓಕೆ, ಕನ್ನಡ ಚಿತ್ರರಂಗದಲ್ಲಿ ಮೋಸ್ಟ್ ಪುಕ್ಲ ಯಾರು ನಿಮ್ಮ ಪ್ರಕಾರ? ನಾನೇ ಇರ್ಬೇಕು. ಅದು ಸೇಫ್, ಯಾಕೆ ಬೇಕು ನಾವ್ಯಾಕೆ ಇನ್ನೊಬ್ರ ಬಗ್ಗೆ ಮಾತಾಡೋಣ, ನಾನೇ ದೊಡ್ಡ ಪುಕ್ಲ. ಓಕೆ, ಡನ್. ಲೈಫಲ್ಲಿ ನೀವು ಸೀರಿಯಸ್ ಆಗಿದ್ದು ಯಾವಾಗ? ನನ್ನ ಮಕ್ಕಳು ಹುಟ್ಟಿದಾಗ. ವಾವ್, ಗುಡ್ ಆನ್ಸರ್. ಹುಡುಗಿರಲ್ಲಿ ಯಾವ ಗುಣ ಇಷ್ಟಪಡ್ತೀರಾ? ಹುಡುಗಿ ಹುಡುಗಿಯಾಗಿದ್ರೆ ತುಂಬ ಇಷ್ಟಪಡ್ತೀನಿ. ಸೂಪರ್. ನಿಮಗೆ ಬುದ್ಧಿ ಕಲಿಸಿದ್ದು ಯಾರು? ನನ್ನ ಮಕ್ಕಳು. ನಿಮ್ಮ ಕೆಟ್ಟ ಹವ್ಯಾಸ ಏನು? ಸಮಟೈಮ್ಸ್ ದುಡುಕ್ಬಿಟ್ಟು ವಿಚಾರಗಳಿಗೆ ಹೋಗ್ಬಿಡ್ತೀನಿ, ಅದು ಬಹಳ ಕೆಟ್ಟದ್ದು, ಅಲ್ಲಿ ತಿದ್ಕೋಬೇಕು ಅನ್ನೋದು ಒಂದು ಇಂಟ್ರೆಸ್ಟ್ ಲೆವೆಲ್ ಇದೆ ಸದ್ಯಕ್ಕೆ. ಸ್ವಲ್ಪ ಕೋಪ, ಅದು ತಪ್ಪು ತಪ್ಪು. ನಿಮ್ಮ ಫೇವ್ರೆಟ್ ಪ್ಲೇಸ್ ಯಾವುದು? ನನ್ನ ಫೇವ್ರೆಟ್ ಪ್ಲೇಸ್, ಮೈ ಫೇವ್ರೆಟ್ ಪ್ಲೇಸ್ ಇಸ್ ವೇರ್ ಎವರ್ ಐ ಆಮ್ ಕಂಪ್ಲೀಟ್ಲಿ ಫ್ರೀ ವಿತ್ ಮೈ ಕಿಡ್ಸ್, ದಟ್ ಇಸ್ ಮೈ ಫ್ಯಾಮಿಲಿ ಅಷ್ಟೇ. ದಟ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಪ್ಲೇಸ್. ಆ ಜಾಗ ಅದು ಬೆಂಗಳೂರು ಆಗಿರ್ಬೋದು ಅಥವಾ ಸ್ವಿಟ್ಜರ್ಲೆಂಡ್ ಆಗಿರ್ಬೋದು ಅಥವಾ ಇನ್ನೆಲ್ಲರೂ ಆಗಿರ್ಬೋದು. ಓಕೆ, ನಾನಾಯ್ತು, ನನ್ನ ಮಕ್ಕಳಾಯ್ತು, ನನ್ನ ಸಂಸಾರ, ನಮ್ಮ ಅಪ್ಪಾಜಿ ಅಮ್ಮ ಅಂದರೆ ಐ ಆಮ್ ವೆರಿ ಹ್ಯಾಪಿ ಎವ್ರಿವೇರ್ ಎನಿವೇರ್. ಓಕೆ 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 ಓಕೆ. ನಮ್ಮ ಇಂಡಸ್ಟ್ರಿಲಿ ಅಂದರೆ ಕನ್ನಡ ಇಂಡಸ್ಟ್ರಿಲಿ ಅತ್ಯಂತ ಸ್ಫುರದ್ರೂಪಿ ಹೀರೋಯಿನ್ ಯಾರು ನಿಮ್ಮ ಪ್ರಕಾರ? ಅಂದರೆ ಸ್ಫುರದ್ರೂಪಿ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರೋ? ತುಂಬ ಬ್ಯೂಟಿಫುಲ್. ಸ್ಫುರದ್ರೂಪಿ ಅಂದರೆ ಅತಿ ಹೆಚ್ಚಿನ ಬ್ಯೂಟಿ. ಎಸ್, ನನ್ನ ಪ್ರಕಾರ ಎವ್ರಿ ಹೀರೋನ್ ಇಸ್ ಬ್ಯೂಟಿಫುಲ್. ನಾವ್ ಯಾರು ಭೇದ ಭಾವ ಮಾಡಲ್ಲ. ಐ ಲವ್ ಆಲ್ ಮೈ ಹೀರೋಯಿನ್ಸ್. ಓಕೆ, ಎವ್ರಿ ಹೀರೋಯಿನ್ ಇಸ್ ವೆರಿ ಪ್ರಿಟಿ ಪ್ರಿಟಿ ಅಂಡ್ ವೆರಿ ಬ್ಯೂಟಿಫುಲ್. ಓಕೆ ಓಕೆ ಓಕೆ. ನೀವು ಐಟಮ್ ಡಾನ್ಸರ್ ಆಗಿದ್ರೆ ಯಾರಾಗ್ತಿದ್ರಿ? ಆಸ್ ಎ ಹುಡುಗಿ? ಹಾಂ, ನಾನು ಈ ಕ್ವೆಶನ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಐಟಮ್, ನಾನೇ ಐಟಮ್ ಆಗಿದ್ದೀನಲ್ಲ. ಮಣ್ಣಿನ ಪಿಕ್ಚರ್ ಯಾವುದು? ಪ್ರೇಮ ಕೈದಿ ಅನ್ನೋ ಪಿಕ್ಚರ್. ಹೌದು, ನನ್ನ ಶ್ರೀ ಮುರುಳಿಯಾಗಿ ಅವಾಗ ಮುರುಳಿಯಾಗಿ ಐಟಮ್ ಸಾಂಗ್ ಮಾಡಿಸಿದ್ರು ನನ್ನ ಕೈಲಿ, ನಾಗಣ್ಣ ಅವ್ರ ಡೈರೆಕ್ಟರ್ ಅವಾಗ. ಆ್ಯಂಡ್ ಕಮಾನ್, ಆ್ಯಂಡ್ ಜಸ್ಟ್ ಅ ಸಿಂಪಲ್ ಐಟಮ್ ಅಷ್ಟೇ, ದಟ್ಸ್ ಇಟ್. ಓಕೆ, ನಿಮ್ಮ ಕೆರಿಯರ್ನ ಅತ್ಯಂತ ವರ್ಸ್ಟ್ ಸಿನಿಮಾ ಯಾವುದು? ಯಾವುದು ಇಲ್ಲ, ಎಲ್ಲ ಪ್ರೀತಿ ಇದೆ ಮಾಡಿ. ನೀವು ನೋಡಿದಂತ ಅತ್ಯಂತ ವರ್ಸ್ಟ್ ಎಲ್ಲ ಪ್ರೊಡಕ್ಷನ್ ಊಟ ಮಾಡಿದ್ದೀನಿ ಬ್ರದರ್. ನಾವು ಯಾಕೆ, ನಾವು ಯಾರನ್ನ ಏನನ್ನೋಣ? So, okay. There's no such bad experiences. Maybe my timing was bad. First crush. First crush? Yeah. I think during my school days. Tumba crushes idru, agle on 3-4 jana idru. Oh. So, it was a very naughty day. It's over. Yes, absolutely. First hug? Oh, I think the best first hug was only with my wife, where she was my girlfriend those days. Mm-hmm. That is, first to... ಲವ್ ಎಲ್ಲ ಆದಾಗ, ಇನ್ ಫ್ಯಾಕ್ಟ್ ದಟ್ ವಾಸ್ ಮೈ ದ ಮೋಸ್ಟ್ ವಾಟ್ ಯು ಸೇ ದಟ್ ಹಗ್ ವಾಟ್ ಐ ಫೆಲ್ಟ್ ಆಸ್ ಲವ್ ವಾಸ್ ವಿತ್ ಮೈ ವರ್ಣನೀಯ. ನನ್ನ ಹೆಂಡತಿರ ಫಸ್ಟ್ ಡವ್. ನೋ ಡವ್ಸ್, ಡವ್ಸ್ ವರ್ ನಾಟ್ ಅಲೌಡ್. ಯೋ ಪ್ರಾಬ್ಲಮ್ ಆಗುತ್ತೆ ಅಂತ. ನೋ ಡವ್ಸ್. ಓಕೆ, ಫಸ್ಟ್ ರೆಮ್ಯುನರೇಷನ್. ಬ್ಯೂಟಿಫುಲ್ ಫ್ರೆಂಡ್ಸ್. ಫಸ್ಟ್ ರೆಮ್ಯುನರೇಷನ್? ಫಸ್ಟ್ ರೆಮ್ಯುನರೇಷನ್ ಅದು ನಮ್ಮ ಅಪ್ಪಾಜಿಗೆ ಬಹುಶಃ ನಮ್ಮ ಅಪ್ಪಾಜಿ ಅಮ್ಮಂಗೆ ಚೆನ್ನಾಗಿ ಗೊತ್ತು. ಅದು ಯಾಕೆ ಅಂದರೆ ನಮಗೆ ಅವಾಗ ಅಷ್ಟೊಂದು ತಿಳುವಳಿಕೆನೂ ಇರಲಿಲ್ಲ. ನಾವು ದುಡ್ಡು ಇಸ್ಕೊಂಡು ಈ ಥರ ಮಾಡಬೇಕು, ದುಡ್ಡು ತಗೊಂಡು ನಮಗೆ ಇಷ್ಟು ದುಡ್ಡು ಅದು ಇದು ಏನು ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಕುಮಾರಣ್ಣ ಅವರು ನಮಗೆ ಫಸ್ಟ್ ನಿರ್ಮಾಪಕರು, ಚಂದ್ರ ಚಿಕ್ಕವರಿಗೆ ಅದು ಬೆಲೆ ಕಟ್ಟಕ್ಕಾಗದಿರೋ ಅಂಥ ಪಿಕ್ಚರೇ ಕೊಟ್ಟಮೇಲೆ ಇನ್ನು ಬೇರೆ ಏನು ಮೆನ್ಷನ್ ಮಾಡೋದೇ ಬೇಡ ಅಂತ ನನಗನ್ಸುತ್ತೆ. ಬಿಕಾಸ್ ನನಗೆ ಬೆಲೆ ಕಟ್ಟಕ್ಕಾಗಿರೋ ಸಿನಿಮಾ ಕೊಟ್ಟಿದ್ದಾರೆ, ಅದೇ ದೊಡ್ಡ ರೆಮ್ಯುನರೇಷನ್. ಓಕೆ, ಕ್ಯಾನ್ ಯು ಗೇಜ್ ದ ಯು ನೋ ದ ಪ್ರೈಸ್ ನೌ? ನೋ ಪ್ರಾಬ್ಲಮ್, ಸಾಕು ಇಷ್ಟು ಆನ್ಸರ್ ಇದ್ರೆ ಸಾಕು. ಸೊ ಫಸ್ಟ್ ಏಟು ತಿಂದಿದ್ದು? ಫಸ್ಟ್ ಏಟು ಎಲ್ಲ ಮಕ್ಕಳು ತಿನ್ನೋದು ಅವ್ರ ಅಪ್ಪನ ಹತ್ರನೇ ಫಸ್ಟು. ನಮಗೊಂತ ಆ ಕೋಲು ನನಗೆ ಅವತ್ತೇ ತೆಗೆದು ಬಿಸಾಕ್ಬಿಟ್ಟೆ ಆ ಕೋಲ್ನ ಹೊಡೆಸ್ಕೊಂಡಾದ್ಮೇಲೆ. ಸೊ ಸರಿಯಾಗಿ ಬಿದ್ದಿದೆ ನಮಗೂ ಆ ಕೋಲಲ್ಲಿ, ಅದು ನಮ್ಮ ಅಪ್ಪಾಜಿನೇ ಹೊಡೆದಿದ್ದು ನನಗೆ. ಸೊ ದಟ್ ಇಸ್ ವಾಟ್ ಐ ರಿಮೆಂಬರ್. ಅಪ್ಪಾಜಿ ಏನೋ ತಪ್ಪು ಮಾಡಿದಾಗ ಏನೋ ಮಾತು ಕೇಳಲಿಲ್ಲ ಅಂದ್ರೆ ಜಾಸ್ತಿನೂ ಇಲ್ಲ, ಮಾತು ಕೇಳಿದ್ರೆ ಬಾರಿಸಿದ್ರು ಇಟ್ಕೊಂಡು ನಮ್ಮನ್ನ. ಓಕೆ, ಲೈಫಲ್ಲಿ ಮರೆಯಲಾಗದಂಥ ಫಸ್ಟ್ ಪರ್ಸನ್?
ಮರೆಯಲಾರದಂಥ ಲೈಫಲ್ಲಿ ಫಸ್ಟ್ ಪರ್ಸನ್ ಹೆತ್ತ ತಾಯಿ ತಂದೆ ಯಾವ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ನೀವು ನೋಡಿದ ಫಸ್ಟ್ ಸಿನಿಮಾ? ನಾನು ನೋಡಿದ ಫಸ್ಟ್ ಸಿನಿಮಾ ಥಿಯೇಟರ್. ಆವಾಗ ನಾವು ಮಾಮೂನ್ ಫಿಲ್ಮ್ಸ್ ನೋಡ್ತಾ ಇದ್ದಿದ್ದು, ಅದು ನಂಬರ್ಸ್ ತುಂಬ ಜಾಸ್ತಿ ಇದೆ. ಫಸ್ಟ್ ಸಿನಿಮಾ ಅಂತೆಲ್ಲ ಜ್ಞಾಪಕ ಇಲ್ಲ ನಮಗೆ. ನಮ್ಮ ದೊಡ್ಡಮಾಮ ಡಾಕ್ಟರ್ ರಾಜ್ಕುಮಾರ್ ಅವರು, ನನ್ನ ಕಸಿನ್ಸ್ ಶಿವಣ್ಣ ಮಾಮ, ರಾಘುಮಾಮ, ಅಪ್ಪುಮಾಮ, ಅಪ್ಪು ಅವರು, ಇವ್ರದೆಲ್ಲ ಬಿಟ್ಟರೆ ನಾವು ಇನ್ನು ಯಾರ ಸಿನಿಮಾನು ನೋಡ್ತಿರಲಿಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ವಿಷ್ಣು ಅಂಕಲ್, ಅಂಬಿ ಮಾಮ, ರವಿಚಂದ್ರನ್ ಅವರು ಆ ಥರ ಬಂದಿದ್ದು. ಸೊ ಐ ಸೀರಿಯಸ್ಲಿ ಡೋಂಟ್ ರಿಮೆಂಬರ್, ಬಟ್ ಡೆಫಿನೆಟ್ಲಿ ಐ ವಾಸ್ ಅ ಹಾರ್ಡ್ ಕೋರ್ ಫಿಲ್ಮ್ ವಾಚರ್ ಸಿನ್ಸ್ ದೋಸ್ ಡೇಸ್. ತುಂಬ ಫಿಲಮ್ಸ್ ನೋಡಿದೆ ಮಾಮನ್ಗೆ. ನಮಗೆ ನಮ್ಮ ಕಸಿನ್ಸ್ ಮಾಮ ಬಿಟ್ರೆ ಇನ್ನು ಯಾರ್ದು ನೋಡ್ತಿರ್ಲಿಲ್ಲ ಆವಾಗ. ನಮ್ಮ ಅಪ್ಪಾಜಿ ಬೇರೆ ಯಾರು ತೋರಿಸ್ತಾನೆ ಇರಲಿಲ್ಲ ನಮ್ಗೆ ಆವಾಗ. ಸೊ ವಿ ಡೋಂಟ್ ರಿಮೆಂಬರ್ ಮಾಮಂದ್ ಮಾತ್ರ. ಫಸ್ಟ್ ಇಷ್ಟವಾದ ಹೀರೋ ಹೀರೋಯಿನ್? ನನಗೆ ತುಂಬ ಇಷ್ಟವಾದಂಥ ಫಸ್ಟ್ ಹೀರೋ ಅಂದರೆ ನನ್ನ ದೊಡ್ಡ ಮಾಮನೆ ಡಾಕ್ಟರ್ ರಾಜ್ಕುಮಾರ್ ಅವರೇ. ಅವರ ಪೇರಲ್ಲಿ ಅತಿ ಹೆಚ್ಚಿನ ಇಲ್ಲ, ಆಲ್ ಇಸ್ ಹೀರೋಯಿನ್ಸ್ ವೆರಿ ಬ್ಯೂಟಿಫುಲ್. ನನಗೆ ಅವರೆಲ್ಲ ಪೇರ್ಸು ಇಷ್ಟ, ನನಗೆ ಎಲ್ಲ ಆಂಟಿಗಳು ಇಷ್ಟ ನನಗೆ. ಕೇಳಿಸ್ಕೊಳ್ಳಿ, ಆಲ್ ದೋಸ್ ಲೇಡೀಸ್ ದೇ ಮೈ ಬೆಸ್ಟ್ ಪೇರ್ ಸರ್. ಆ ಥರ ಪೇರ್ಸ್ ಅಂತ ನೋಡಿದಾಗ ಒನ್ ಆಫ್ ದೋಸ್ ಹ್ಯಾಂಡ್ಸಮ್ ಲುಕಿಂಗ್ ಮೆನ್ ದೋಸ್ ಡೇಸ್, ದೊಡ್ಡ ಮಾಮ, ವಿಷ್ಣು ಅಂಕಲ್, ಅಂಬಿ ಮಾಮ, ದೇ ಆಲ್ ಹ್ಯಾಡ್ ದೇರ್ ಓನ್ ಬ್ಯೂಟಿಫುಲ್ ಪೇರ್ಸ್. ಆ್ಯಂಡ್ ನನಗೆ ಎಲ್ಲ ಕ್ಲಾಸ್ ಪೇರ್ಸು ಇಷ್ಟ ನನಗೆ. ಓಕೆ, ಥ್ಯಾಂಕ್ ಯು. ಯಾಕಬೇಕು ಇಷ್ಟೊತ್ತು ತಾಳ್ಮೆಯಿಂದ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಂತಹ ಶ್ರೀಮುರುಳಿ ಅವರಿಗೆ ನಾವು ಧನ್ಯವಾದವನ್ನು ಅರ್ಪಿಸೋಕೆ ಇಷ್ಟಪಡ್ತೀವಿ. ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೊಂದಿಷ್ಟು ಸಮಯವನ್ನು ಕೊಟ್ಟು ನಾವು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಯಾವುದೇ ರೀತಿಯಲ್ಲಾದರೂ ನೀವು ಆನ್ಸರನ್ನು ಕೊಟ್ಟಿದ್ದೀರಾ, ಎಲ್ಲೂ ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಪರಿಶುದ್ಧವಾದ ಉತ್ತರ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಯುವರ್ ಒಪಿನಿಯನ್, ಐ ರಿಯಲಿ ಅಪ್ರಿಷಿಯೇಟ್. ಥ್ಯಾಂಕ್ ಯು ಸರ್. ಆ್ಯಂಡ್ ಎಲ್ಲ ಸಿರಿ ಮೊಬೈಲ್ ಟಿ ವಿ ವೀಕ್ಷಕರಿಗೆ, ಈ ವಿಡಿಯೋನ ಯಾವ ಮೂಲಕ ಯಾವ ರೀತಿಯಲ್ಲಿ ಎಲ್ಲಿ ನೀವು ಹೆಂಗೆ ನೋಡ್ತಿದ್ರು ಎಲ್ರಿಗೂ ನನ್ನ ನಮಸ್ಕಾರಗಳು. ಹಾಗೂ ಮಫ್ತಿ ಚಿತ್ರನ ನೋಡಿ ಅಂತ ಈ ಮೂಲಕ ನಿಮಗೆಲ್ರಿಗೂ ಕೇಳ್ಕೊತಾ ಇದ್ದೀನಿ. ಯಾರು ದೇವರಲ್ಲ, ಎಲ್ಲರೂ ಮನುಷ್ಯರೇ. ಇವತ್ತು ಒಬ್ರಿಗಾಗಿ ಬದುಕಿ, ಒನ್ ಲೈಫ್, ಶೇರ್ ಇಟ್. ಗಾಡ್ ಬ್ಲೆಸ್ ಯು ಆಲ್. ಚಿಯರ್ಸ್, ಟೇಕ್ ಕೇರ್. ಜೈ ಹಿಂದ್, ಜೈ ಮನೀಶ್ವರಿ. ಸಿರಿ ಮೊಬೈಲ್ ಟಿವಿ, ಸಿರಿ ಮೊಬೈಲ್ ಟಿವಿಯ ಎಲ್ಲ ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹೆಚ್ಚಿನ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ.